ಸ್ಟಾರ್ ಗಣೇಶ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಚಮಕ್ ಚಿತ್ರ ಇದೇ ತಿಂಗಳ 29ರಂದು ತೆರೆಗೆ ಬರುತ್ತಿದ್ದು, ಚಿತ್ರತಂಡದವರು ಮಾಧ್ಯಮಗೋಷ್ಠಿ ನಡೆಸಿ ಸಿನಿಮಾ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಕಟ್ಟಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೇನೆ. ಸಿನಿಮಾ ಕ್ಷೇತ್ರ ನನಗೆ ಆಕಸ್ಮಿಕ, ಯಾಕಂದ್ರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ. ಕೇವಲ ವೀಕ್ಷಕನಾಗೇ ಇದ್ದೆ ನಾನು, ಭಗವಂತನ ಕೃಪೆಯಿಂದ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು. ಆಮೇಲೆ ಈ ಚಮಕ್ನಲ್ಲಿ ಅನೇಕ ವೈಶಿಷ್ಟ್ಯತೆಗಳು ವಿಶೇಷಗಳು ಇದ್ದಾವೆ. ಅದರಲ್ಲಿ ಹೇಳೋದಾದರೆ ಒಂದು ದೊಡ್ಡ ಸ್ಟಾರ್ ಜೊತೆ ಮತ್ತೆ ಒಂದು ದೊಡ್ಡ ಬಜೆಟ್ ನಲ್ಲಿ ಮಾಡ್ತಿರೋ ಚಿತ್ರ, ಸೊ ನನಗೊಂದು ಪ್ರಿಪ್ರೇಷನ್ ಬೇಕಾಯ್ತು. ಸೊ ಸಬ್ಜೆಕ್ಟ್ ಬಂದು ಅರೌಂಡ್ ಒಂದು 2-3 ಇಯರ್ಸ್ ವರ್ಕ್ ಮಾಡಿರೋ ಸಬ್ಜೆಕ್ಟ್. ಅಂಡ್ ಚಮಕ್ ನೋಡಿದ್ರೆ ನಿಮ್ಗೆ, ನೀವು ಥಿಯೇಟರ್ ಇಂದ ಹೊರಗಡೆ ಬಂದು ಎಂತ ಚಮಕ್ ಕೊಟ್ರಿ ಅಂತ ನಮ್ನ ಕೇಳ್ತೀರಾ ಅಂತ ಯುನೋ ಫುಲ್ ಕಾನ್ಫಿಡೆನ್ಸ್ ಇದೆ. ಸೊ ಎಲ್ಲರೂ ಥಿಯೇಟರ್ ಹೋಗಿ ನೋಡಿ. ಅಂಡ್ ಸಂತೋಷ್ ಸರ್, ಥ್ಯಾಂಕ್ ಯು. ಆದರೆ ಆ ಹೆಣ್ಣು ನೋಡೋಕ್ಕಿಂತ ಮುಂಚೆ ಅವ್ನು ಮಾಡೋ ಒಂದಷ್ಟು ತುಂಟಾಟ ತರಲೆಗಳು ಅದರ ನನಗೆ ಹೇಳಿದಾಗ ಬಹಳ ಖುಷಿ ಆಯಿತು. ಸರಿ ಸುನಿ, ನಾನು ಈ ಫಿಲ್ಮ್ ಮಾಡ್ತೀನಿ. ನನಗೆ ಒಂದ್ಸಲಿ ವಿಚ್ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್ ಮಾಡೋಕ್ಕೆ ನನಗೆ ಅಂತ ಹೇಳಿ. ಸೊ ಸುನಿ ಅವರು ಒಂದು ನಾಲ್ಕು ತಿಂಗಳಾದಮೇಲೆ ಸುನಿ ಮೈಸೂರಲ್ಲಿ ಬಂದು ಒಂದು ಬೆಳಗಿನ ಜಾವ 4:30 ಒಂದು ಕಾಫಿ ಕುಡಿದು 4:45-5 ಗಂಟೆಗೆ ರೀಡಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ರೀಡಿಂಗ್ ಹೇಗಿತ್ತು ಅಂದರೆ ಸಿನಿಮಾನೇ ನೋಡಿದಾಗ ಆಗ್ತಿತ್ತು. ಸೊ ಈಚ್ ಆ್ಯಂಡ್ ಎವ್ರಿ ಸೀನ್ ನಾನು ಎಂಜಾಯ್ ಮಾಡ್ತಾ ಇದ್ದೆ, ಸ್ಟಾಪ್ ಮಾಡ್ತಾ ಇದ್ದೆ. ಸುನಿಗೆ ನಿಲ್ಸು 1 ನಿಮಿಷ, ಇದು ಮತ್ತೆ ಫಸ್ಟಿಂದ ಹೇಳು ಆ ಸೀನ್ ತುಂಬ ಚೆನ್ನಾಗಿದೆ. ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಸೀನ್ ಮಾಡಿದ್ದಾನೆ ಸುನಿ.